ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಸದ್ದಿಲ್ಲದೆ ವಿಶ್ವವನ್ನೇ ನಡುಗಿಸಬಹುದಾದ ಕ್ಷಿಪಣಿ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ತಿಂಗಳಲ್ಲೇ ಆ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೀತಾ ಇದೆ. ಇದು ಭಾರತದ ನೆಲದಲ್ಲೇ ನಿಂತು ಚೀನಾದ ಯಾವ ಮೂಲೆಯನ್ನೂ ಕ್ಷಣಾರ್ಧದಲ್ಲಿ ಉಡೀಸ್ ಮಾಡುವ ಶಕ್ತಿ ಇರುವ ಕ್ಷಿಪಣಿಯಾಗಿದೆ. ಅಷ್ಟೇ ಅಲ್ಲದೆ ಹಲವು ಅಣ್ವಸ್ತ್ರ ಸಿಡಿತಲೆಗಳನ್ನು ಒಮ್ಮೆಗೆ ಹೊತ್ತೊಯ್ದು ವಿವಿಧ ಟಾರ್ಗೆಟ್ ತಲುಪುವ ವಿಶ್ವದ ಅತ್ಯಾಧುನಿಕ ಕ್ಷಿಪಣಿ ಇದಾಗಿದೆ. ಈ ಕ್ಷಿಪಣಿ ಪ್ರಯೋಗಕ್ಕೆ ಭಾರತೀಯ ಸೇನೆ ಮುಂದಾಗ್ತಿದ್ದಂತೆ ಚೀನಾಗೆ ನಡುಕ ಆರಂಭವಾಗಿದೆ. ಭಾರತದ ವಿರುದ್ಧ ಚೀನಾ ದಿನಕ್ಕೊಂದು ಹೇಳಿಕೆ ಕೊಟ್ಟು ತನ್ನ ಹತಾಶೆಯನ್ನು ತೋರಿಸಲಾರಂಭಿಸಿದೆ. ಮಿತ್ರರೇ, ಅದು ಯಾವ ಕ್ಷಿಪಣಿ, ಅದರ ಮಹತ್ವ ಏನು, ಅದರಿಂದ ಭಾರತೀಯ ಸೇನೆಯ ಶಕ್ತಿ ಎಷ್ಟು ಹೆಚ್ಚಾಗುತ್ತೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನೀಡುವ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ, ಭಾರತದ ಬತ್ತಳಿಕೆಯಲ್ಲಿರುವ ಖಂಡಾಂತರ ಕ್ಷಿಪಣಿಗಳಲ್ಲಿ ಅಗ್ನಿ ಸರಣಿಯ ಕ್ಷಿಪಣಿಗಳಿಗೆ ಅಗ್ರಸ್ಥಾನ ಅಂತ. ನಾವೀಗಾಗಲೇ ಅಗ್ನಿ 1, 2, 3, 4, 5 ವರೆಗೂ ರೀಚ್ ಆಗಿದ್ದೀವಿ. ಅಗ್ನಿ 6 ಖಂಡಾಂತರ ಕ್ಷಿಪಣಿ ಸಿದ್ಧಗೊಳ್ತಾ ಇದೆ. ಮಿತ್ರರೇ, ಈಗ ನಾನು ಹೇಳೋಕೆ ಹೊರಟಿರೋದು ಅಗ್ನಿ 5 ಖಂಡಾಂತರ ಕ್ಷಿಪಣಿ ಬಗ್ಗೆ. ನಿಮಗೀಗೊಂದು ಪ್ರಶ್ನೆ ಬಂದಿರುತ್ತೆ, ಅಲ್ಲ ರೀ, ಅಗ್ನಿ 5 ಈಗಾಗಲೇ ನಾವು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದೀವಲ್ವಾ, ಮತ್ತೇನಿದೆ ಅದರಲ್ಲಿ ಹೊಸ ವಿಷಯ ಅಂತ. ನಿಜ, ಅಗ್ನಿ 5 ಪರೀಕ್ಷೆ ನಡೆಸಿದ್ದೀವಿ. ಪರೀಕ್ಷೆ ನಡೆಸಿರೋದು ಆ ಕ್ಷಿಪಣಿಯನ್ನು ತಯಾರಿಸಿದ DRDO ಕಡೆಯಿಂದ. ಆ ಖಂಡಾಂತರ ಕ್ಷಿಪಣಿಯನ್ನು ನಮ್ಮ ಭಾರತೀಯ ಸೇನೆ ಇದುವರೆಗೂ ಪರೀಕ್ಷೆ ನಡೆಸಿಲ್ಲ. ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆ ಪರೀಕ್ಷೆ ನಡೆಸೋದಕ್ಕೆ ತೀರ್ಮಾನಿಸಿದೆ. ಇದನ್ನು ಯೂಸರ್ ಟ್ರಯಲ್ ಅಂತ ಕರೆಯಲಾಗುತ್ತೆ. ಮಿತ್ರರೇ, ಈ ಯೂಸರ್ ಟ್ರಯಲ್ ಯಾಕಿಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕೇಳಿ. ನೀವು ಯಾವುದೋ ಒಂದು ಯಂತ್ರವನ್ನು ಖರೀದಿಸೋಕೆ ಹೋಗಿರ್ತೀರಿ, ಅಲ್ಲಿ ಶೋರೂಮ್ನಲ್ಲಿ ನಿಮಗೆ ಆ ಯಂತ್ರವನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ನಿಮಗೆ ಅದು ಇಷ್ಟವಾದರೆ ನೀವು ಕೊಳ್ತೀರಿ ಅಲ್ವಾ? ಹೀಗೆ ಭಾರತೀಯ ರಕ್ಷಣಾ ಸಂಶೋಧನಾ ಸಂಸ್ಥೆ DRDO ಇದೆಯಲ್ಲ, ಇದೇ ಅಗ್ನಿ 5 ಕ್ಷಿಪಣಿಯನ್ನು ತಯಾರಿಸಿರೋದು. ಈ ಕ್ಷಿಪಣಿ ಈಗಾಗಲೇ DRDO ನಡೆಸಿರುವ ಎಲ್ಲ ಪರೀಕ್ಷೆಯಲ್ಲೂ ಪಾಸಾಗಿದೆ. DRDO ಅದನ್ನು ಸರ್ಟಿಫೈ ಮಾಡಿ ಭಾರತೀಯ ಸೇನೆಗೆ ಕೊಟ್ಟಿದ್ದು ಆಗಿದೆ. ಸದ್ಯ ಈ ಕ್ಷಿಪಣಿ ಭಾರತೀಯ ಸೇನಾ ಬತ್ತಳಿಕೆಯನ್ನು ಬಂದು ಸೇರಿಕೊಂಡಿದೆ. ಹೀಗೆ ಹೊಸದಾಗಿ ತನ್ನ ಕೈ ಸೇರಿರುವ ಈ ಖಂಡಾಂತರ ಕ್ಷಿಪಣಿಯ ಸಾಮರ್ಥ್ಯವನ್ನು ಅಳೆಯೋಕೆ ಭಾರತೀಯ ಸೇನೆ ಮುಂದಾಗಿದೆ. ಈ ಖಂಡಾಂತರ ಅಗ್ನಿ 5 ಕ್ಷಿಪಣಿ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ದೂರ ರೀಚ್ ಆಗುತ್ತೆ, ಎಷ್ಟು ಸಿಡಿತಲೆಯನ್ನು ಹೊತ್ತೊಯ್ಯುತ್ತೆ, ನಿಗದಿತ ಟಾರ್ಗೆಟನ್ನು ತಲುಪುತ್ತಾ ಅಥವಾ ಲಾಂಚ್ ಮಾಡಿದಾಗ ಯಾವುದಾದರೂ ಸಮಸ್ಯೆ ಎದುರಾಗುತ್ತಾ, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಇನ್ಯಾವುದಾದರೂ ಮಾಡಿಫೈ ಮಾಡಬೇಕಾ, ಹೀಗೆ ಎಲ್ಲ ಆಯಾಮದಲ್ಲೂ ಪರೀಕ್ಷಿಸೋದಕ್ಕಾಗಿಯೇ ಈ ಅಗ್ನಿ 5 ಖಂಡಾಂತರ ಕ್ಷಿಪಣಿಯನ್ನು ಸೇನೆ ಯೂಸರ್ ಟ್ರಯಲ್ ನಡೆಸೋಕೆ ಮುಂದಾಗಿದೆ. ಮಿತ್ರರೇ, ಇದಿಷ್ಟು ಯೂಸರ್ ಟ್ರಯಲ್ ಬಗ್ಗೆ ಮಾಹಿತಿ. ಹಾಗಾದರೆ ಈಗ ಚೀನಾ ಇದಕ್ಕೆ ವಿರೋಧ ಮಾಡ್ತಿರೋದು ಯಾಕೆ ಅನ್ನುವ ಪ್ರಶ್ನೆ ಬರುತ್ತೆ ಅಲ್ವಾ? ಮಿತ್ರರೇ, ಈ ಅಗ್ನಿ 5 ಭಾರತದಲ್ಲಿರುವ ಅತಿ ಭಯಂಕರ ಖಂಡಾಂತರ ಕ್ಷಿಪಣಿ. ಇದರ ಟಾರ್ಗೆಟ್ ರೇಂಜ್ DRDO ಹೇಳಿರುವ ಪ್ರಕಾರ 5,000 ಕಿಲೋಮೀಟರ್. ಅಂದರೆ ಭಾರತದ ಒಡಿಶಾದಲ್ಲಿ ಇದನ್ನು ಲಾಂಚ್ ಮಾಡಿದರೆ ಚೀನಾದ ತುತ್ತ ತುದಿಯಲ್ಲಿ ಬೇಕಾದರೂ ಅಣುಬಾಂಬ್ ಸ್ಫೋಟ ಮಾಡಬಹುದು. ಇಡೀ ಯುರೋಪ್ ಖಂಡವನ್ನು ಭಾರತದಿಂದಲೇ ತಲುಪಬಹುದು. ಹೀಗಾಗಿ ಈ ಖಂಡಾಂತರ ಕ್ಷಿಪಣಿ ಬಗ್ಗೆ ಚೀನಾ ತೀರಾ ತಲೆಕೆಡಿಸಿಕೊಂಡಿದೆ. ಭಾರತ UN ರೆಸೊಲ್ಯೂಷನ್ ವೈಲೇಟ್ ಮಾಡೋಕೆ ಹೊರಟಿದೆ. ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿರ್ಣಯ ವಿರುದ್ಧವಾದ ಕ್ರಮ ಎಂದು ಚೀನಾದ ವಿದೇಶಾಂಗ ಇಲಾಖೆ ಖಂಡಿಸಿದೆ. ಜೊತೆಗೆ ಭಾರತ ಸುಳ್ಳು ಹೇಳುತ್ತಿದೆ, ಇದು ಕೇವಲ 5,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿದೆ ಅಂತ. ಆದರೆ ಅಗ್ನಿ 5 ಟಾರ್ಗೆಟ್ ರೇಂಜ್ ಸರಿಸುಮಾರು 8,000-10,000 ಕಿಲೋಮೀಟರ್ ವರೆಗೂ ಇದೆ ಎಂದು ಚೀನಾ ಆರೋಪಿಸಿದೆ. ಅದೇನೇ ಇರಲಿ ಮಿತ್ರರೇ, ಈ ಚೀನಾ ಏನು ಆರೋಪ ಮಾಡಲಿ ಬಿಡಲಿ, ಅಂತೂ ಅಗ್ನಿ 5 ಬಗ್ಗೆ ಚೀನಾಕ್ಕೆ ಭಯ ಇದೆಯಲ್ಲ, ಅಷ್ಟೇ ಸಾಕು. ಮಿತ್ರರೇ, ಹಾಗಾದರೆ ಈ ಅಗ್ನಿ 5 ವಿಶೇಷತೆಗಳನ್ನು ನಿಮಗೆ ಚಿಕ್ಕದಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ಅಗ್ನಿ 5 ಕ್ಷಿಪಣಿಯ ಎತ್ತರ 17.5 ಮೀಟರ್, ಹಾಗೆ ಅಗಲ 2 ಮೀಟರ್. ಇದರ ಒಟ್ಟು ತೂಕ 50 ಟನ್. ಒಂದು ಕ್ಷಿಪಣಿ ಸರಿಸುಮಾರು 1,500 ಕೆಜಿ ತೂಕದ ಅಣ್ವಸ್ತ್ರವನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಅಗ್ನಿ 5 ವೇಗ per second 5-6 ಕಿಲೋಮೀಟರ್. ಒಂದು ಅಗ್ನಿ 5 ಕ್ಷಿಪಣಿ ತಯಾರಿಸಲು ಸರಿಸುಮಾರು 50 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಟಾರ್ಗೆಟ್ ರೇಂಜ್ DRDO ಹೇಳಿರುವ ಪ್ರಕಾರ 5,000 ಕಿಲೋಮೀಟರ್. ನಿಖರತೆ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಮಿತ್ರರೇ, ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಬೇಕು, ಈ ಖಂಡಾಂತರ ಕ್ಷಿಪಣಿಗಳ ದಾಳಿ ಅಕ್ಯುರೇಟ್ ಆಗಿರೋದಿಲ್ಲ. ಉದಾಹರಣೆಗೆ ನಾವು ಪಾಕಿಸ್ತಾನದ ಯಾವುದೋ ಮಿಲಿಟರಿ ಬೇಸ್ ಗುರಿಯಾಗಿಸಿ ಈ ಖಂಡಾಂತರ ಕ್ಷಿಪಣಿ ದಾಳಿ ನಡೆಸೋಕೆ ಸಾಧ್ಯ ಇಲ್ಲ. ನಾವು ಪಾಕ್ನ ಮಿಲಿಟರಿ ಬೇಸ್ ಗುರಿಯಾಗಿಸಿ ದಾಳಿ ಮಾಡಿದರೆ 10 ಕಿಲೋಮೀಟರ್ ಆಚೆ ಈಚೆ ಈ ಖಂಡಾಂತರ ಕ್ಷಿಪಣಿ ಹೋಗಿ ದಾಳಿ ಮಾಡುತ್ತೆ. ಹಾಗಂತ ಗುರಿ ಮಿಸ್ ಆಗೋದಿಲ್ಲ. ಇದು ಬರೋಬ್ಬರಿ 1,500 ಕೆಜಿ ತೂಕದ ಸಿಡಿತಲೆಯನ್ನು ಹೊತ್ತೊಯ್ದಿರುತ್ತಲ್ಲ. ಮಿಲಿಟರಿ ಬೇಸ್ ಮಾತ್ರ ಅಲ್ಲ, 1,000 ಎಕರೆ ಪ್ರದೇಶವನ್ನೇ ಸರ್ವನಾಶ ಮಾಡಿಬಿಟ್ಟಿರುತ್ತೆ.
ಹೀಗಾಗಿ ಈ ಖಂಡಾಂತರ ಕ್ಷಿಪಣಿ ಬಗ್ಗೆ ಇಡೀ ವಿಶ್ವ ತಲೆ ಕೆಡಿಸಿಕೊಳ್ಳೋದು. ಭಾರತದ ಈ ಅಗ್ನಿ ಫೈವ್ ಬಗ್ಗೆ ಚೀನಾ ತಲೆ ಕೆಡಿಸಿಕೊಳ್ತಿರೋದು ಇದಕ್ಕೆ. ಇದು ಅತ್ಯಂತ ಘಾತಕವಾದ ಮಿಸೈಲ್. ಮಿತ್ರರೇ, ಈ ಕ್ರೂಸ್ ಮಿಸೈಲ್ಗಳಿರ್ತಾವಲ್ಲ, ಇವು ಕಡಿಮೆ ಟಾರ್ಗೆಟ್ ರೇಂಜ್ ಹೊಂದಿದ್ರೂ ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನು ರೀಚ್ ಆಗ್ತವೆ. ನಮ್ಮಲ್ಲಿ ಬ್ರಹ್ಮೋಸ್ ಇದೆಯಲ್ಲ, ಇದು ಒಂದು ಕ್ರೂಸ್ ಮಿಸೈಲ್. ಇದನ್ನು ನಾವು ಅಕ್ಯುರೇಟ್ ಆಗಿ ದಾಳಿ ಮಾಡಲು ಅತ್ಯಂತ ಉಪಯುಕ್ತವಾದ ಮಿಸೈಲ್ ಆಗಿದೆ. ಉದಾಹರಣೆಗೆ, ನಾನು ಆಗಲೇ ಹೇಳಿದ ಹಾಗೆ ಪಾಕ್ನ ಕರಾಚಿ ಏರ್ಬೇಸ್ ಅನ್ನು ಗುರಿಯಾಗಿಸಿ ನಮ್ಮ ಬ್ರಹ್ಮೋಸ್ ಮೂಲಕ ದಾಳಿ ನಡೆಸಿದ್ರೆ ಅದು ಮಿಸ್ ಇಲ್ಲದಂತೆ ಕರಾಚಿ ಏರ್ಬೇಸ್ ಅನ್ನು ಧ್ವಂಸ ಮಾಡಿಬಿಡುತ್ತೆ. ನಿಗದಿತ ಗುರಿಯ ಒಂದಡಿ ಆಚೆ ಈಚೆ ಆಗದಂತೆ ಈ ಕ್ರೂಸ್ ಮಿಸೈಲ್ಗಳು ತಲುಪ್ತವೆ. ಆದರೆ ಅಗ್ನಿ ಫೈನ್ ಅಂತ ಖಂಡಾಂತರ ಕ್ಷಿಪಣಿಗಳು ಅಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡೋಕೆ ಸಾಧ್ಯ ಇಲ್ಲ. ಯುದ್ಧ ತೀವ್ರತೆ ತಲುಪಿದಾಗ ಮಾತ್ರ ಇದನ್ನು ಬಳಸಲಾಗುತ್ತೆ. ವಿಶ್ವದಲ್ಲಿ ಇಂಥ ಮಿಸೈಲ್ ಹೊಂದಿರುವ ರಾಷ್ಟ್ರಗಳಂದ್ರೆ ಅದು ಅಮೆರಿಕಾ, ರಷ್ಯಾ, ಚೀನಾ, ಇಂಗ್ಲೆಂಡ್, ಫ್ರಾನ್ಸ್, ಉತ್ತರ ಕೊರಿಯಾ, ಭಾರತ, ಪಾಕಿಸ್ತಾನ. ಇವೆಲ್ಲ ರಾಷ್ಟ್ರಗಳು ಈ ಖಂಡಾಂತರ ಕ್ಷಿಪಣಿಯನ್ನು ಹೊಂದಿವೆ. ಮಿತ್ರರೇ, ಈಗ ಚೀನಾ ನಮಗೆ ಈ ಅಗ್ನಿ ಫೈವ್ ಯೂಸರ್ ಟ್ರಯಲ್ ಮಾಡಿದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿಯಮ ಉಲ್ಲಂಘನೆ ಅಂತಿದೆಯಲ್ಲ. ಈ ಚೀನಾ ಏನು ಸುಮ್ಮನೆ ಕುಳಿತಿದೆ ಅಂದ್ಕೊಂಡ್ರ? ಚೀನಾ ಬಳಿಯೂ ಡಿಎಫ್ ಸರಣಿಯ ಹಲವು ಖಂಡಾಂತರ ಕ್ಷಿಪಣಿಗಳಿವೆ. ಈ ಡಿಎಫ್ ಫೈ ಎ ಮತ್ತು ಫೈ ಬಿ 15,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿರುವ ಘಾತಕ ಕ್ಷಿಪಣಿಗಳಾಗಿವೆ. ರಷ್ಯಾದ ಬಳಿ ಇರುವ 18,000 ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಹೊಂದಿರುವ RS-28 ಕ್ಷಿಪಣಿ ಬಳಿಕ ಚೀನಾ ಬಳಿ ಇರುವ ಡಿಎಫ್ ಫೈ ಕ್ಷಿಪಣಿಯೇ ಅತಿದೂರ ಸಾಗಬಲ್ಲ ಖಂಡಾಂತರ ಕ್ಷಿಪಣಿ ಎನಿಸಿಕೊಂಡಿದೆ. ಚೀನಾ ತನ್ನ ಬಳಿ ಇಷ್ಟೆಲ್ಲ ಘಾತಕ ಖಂಡಾಂತರ ಕ್ಷಿಪಣಿ ಇದ್ರೂ ಈಗ ಭಾರತದ ಸೇನೆ ಕೈಗೆತ್ತಿಕೊಂಡಿರುವ ಖಂಡಾಂತರ ಕ್ಷಿಪಣಿ ಪರೀಕ್ಷೆಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಮಿತ್ರರೇ, ಚೈನಾ ಆಕ್ಷೇಪ ವ್ಯಕ್ತಪಡಿಸಿದ್ರೂ ಭಾರತಕ್ಕೇನು ನಷ್ಟವಿಲ್ಲ. ಭಾರತ ತನ್ನ ರಕ್ಷಣೆಗಾಗಿ ಮಾತ್ರ ಇಂಥ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷೆ ಮಾಡ್ತಿದೆ ಅನ್ನೋದನ್ನು ಇಡೀ ವಿಶ್ವವೇ ಅರ್ಥ ಮಾಡಿಕೊಂಡಿದೆ. ಅಮೆರಿಕ, ಫ್ರಾನ್ಸ್, ರಷ್ಯಾ, ಜರ್ಮನಿ, ಇಂಗ್ಲೆಂಡ್ನಂಥ ಬಲಿಷ್ಠ ರಾಷ್ಟ್ರಗಳು ಭಾರತದ ನ್ಯೂಕ್ಲಿಯರ್ ಟ್ರ್ಯಾಕ್ ರೆಕಾರ್ಡನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿವೆ. ಹೀಗಾಗಿ ಭಾರತೀಯ ಸೇನೆ ಖಂಡಾಂತರ ಕ್ಷಿಪಣಿ ಪ್ರಯೋಗ ಮಾಡಿದರೂ ಚೀನಾ ಹೊರತಾಗಿ ಯಾವುದೇ ರಾಷ್ಟ್ರಗಳು ಗುಟುರು ಹಾಕುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಮಿತ್ರರೇ, ಇದಿಷ್ಟು ಅಗ್ನಿ ಫೈ ಯೂಸರ್ ಟ್ರಯಲ್ಗೆ ಭಾರತೀಯ ಸೇನೆ ಸಿದ್ಧವಾಗಿರೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.